ಸರ್ ನಿಮ್ಮ ಹೆಸರೇನ ಸರ್ ಸರ್ ನನ್ನ ಹೆಸರು ಭಾಷ ಅಂತ ಸರ್ ಸರ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಸರ್ ಸರ್ ನಮ್ಮ ಸ್ಕೂಲ್ ಇದೆ ಸರ್ ನಾನು 14 ವರ್ಷ ಹುಡುಗನ ನಮ್ಮ ತಂದೆ ಜೊತೆ ಓದ್ತಾ ಇದ್ದೆ 14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ 14 ವರ್ಷ ಹುಡುಗನಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಿಮಗೆ ಏಜ್ ಎಷ್ಟು ಸರ್ ಈಗಂಗ್ರೆ ಈಗ 48 ವರ್ಷ ಸರ್ ಅಲ್ಲಿ 34 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಹೌದು ಸರ್ 34 ವರ್ಷ ಎಕ್ಸ್‌ಪೀರಿಯನ್ಸ್ ಸಂತೋಷ್ ಅಣ್ಣ ಅವರ ಎಷ್ಟು ವರ್ಷದಿಂದ ಪರಿಚಯ ಅಣ್ಣ ಯಜಮಾನ್ರ ಸಂತೋಷ್ ಅಣ್ಣೋರು ಎತ್ತಕಡದಾಗಿಂದ ಅವರು 2013 ಆಗಿಂದ ನಾನೇ ಅವರ ಎತ್ತು ಗೊರ್ಸ್ ಮಾಡ್ತಾ ಇದ್ದೀನಿ ಸೆಂಟ್ರಾಗ ಒಂದೇ ಒಂದ ಸಾಲ ನಾನು ತಮಿಳುನಾಡಾಗಿದ್ದೆ ಬೇರೆವರು ಕರ್ಕೊಂಡು ಮಾಡಿಸಿದ್ರು ಒಂದು ಸಾಲ ಅವರು ಎತ್ತಕಡದಾಗಿಂದ ಒಂದು ಸಾಲ ಮಾಡಿಸ್ತರು ಯಜಮಾನ್ರ ನೀವು 2013 ಇಂದನೋ ಇವರ ಎತ್ತಕಡ ಇವರ ಎತ್ತಕಡದಾಗಿಂದ ಗೊರ್ಸ್ ನಾನೇ ಅಣ್ಣ ಮಾಡ್ತಾ ಇರೋದು बेरे कड़े मोदलिंदानू कट्ता जोड़ीदार ना जो जो ಸಂತೋಷ್ ಅಣ್ಣ ಅವರಿಗೆ ಬಂದದೆ ಇವಾಗ ಸಂತೋಷ್ ಅಣ್ಣ ಎತ್ತ ಕಟ್ತಾ ಅವರೇ ಈಗ ನೀವು ಎತ್ತಿನ ಫೀಲ್ಡ್ ಅಲ್ಲಿ ಅವರ ಏಜ್ ಅವರನ್ನು ಇವರನ್ನು ಕಂಪೇರ್ ಮಾಡಿದ್ರೆ ಅವರ ಬಗ್ಗೆ ಏನು ಹೇಳ್ತೀರಾ ಇವರ ಏಜ್ ಅಲ್ಲಿ ಸಾಧನೆ ಮಾಡವರ ಆದ್ರೂ ಇವರು ಇಷ್ಟು ಚಿಕ್ಕ ವಯಸ್ಸಿಂದಾನೇ ಎತ್ತ ಕಟ್ಟ ಇವರ ಕಲೆ ಹುಚ್ಚು ಅದೇ ಅಂದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ಇವರು ಗ್ರೇಟ್ ಅಣ್ಣ कड़मे अंत ननिसिके आवागले एत्कट स्टार्ट माडिद्रु इवरु निमगे एन अनिसितागा अवरु नोडिदागा इष्ट चिक्क हुडुग एनु माड्तने नमगे एन अनिसादंद्रे इष्टोंदु इवर दनद मेले प्राण आयते वयस्के दण कट्तार अंत नमगू खुशी आगोदु इवर नोडि सुमार जन युवक हुडुगरु दन इवर नोडि दन कट्टवर अण्ण नम लिमिट आगि नंगे गोत्तिद्दंगे आवाग इष्टोंदु हेसरु इल्ल आवाग संतोष अण्णदु इवर नोडिने सुमार हुडुगरु दन कट्टवर अण्ण ನಾವೆಲ್ಲ ಕೇಳ್ಪಟ್ಟೆ ಇವರು ಚಾಲೆಂಜ್ ಅಲ್ಲೇ ದನ ತಗೊಳ್ಳೋದು ಅಂತ ನಿಮಗೆ ಗೊತ್ತಾ ಅದರ ಬಗ್ಗೆ ಏನಾರು ಹೌದಣ್ಣ ಎಲ್ಲ ಹೋದ್ರೂ ಇವ್ರು ಚಾಲೆಂಜ್ ಮೇಲೆನೆ ದನ ಕಟ್ಟಿದ್ರು ಅಣ್ಣ ಒಳ್ಳೆ ಒಳ್ಳೆ ದನ ಕಟ್ಟಿದ್ರು ಸುಮ್ಮಾರ್ ಕಡೆ ಬೇಜಾನ್ ಕಡೆ ಆವಾಗಲೇ ಎತ್ತ ಕಟ್ಟ ಸ್ವಲ್ಪ ವರ್ಷಗಳ ನಂತರನೇ ಇವರ ಹೆಸರಾಯಿತು ವರ್ತೂರ್ ಸಂತೋಷ್ ಅಂದ್ರೆ ಯಾರು ಅಂತ ಎಲ್ಲರಿಗೂ ಗೊತ್ತಿತ್ತು ಅಣ್ಣ ಇವರು ಮೂರು ತಿಂಗಳಿಗೆ ಒಂದ ಸಲ ಇದು ಡ್ರೆಸ್ಸಿಂಗ್ ಮಾಡ್ತಾರೆ ಲಾಡ ಕುರ್ಜಿಗಳು ಮೆರವಣಿಗೆಗಳು ಏನಾನ ಇದ್ರೆ ಲಾಡ ಕಟ್ಟಿಸ್ತಾರೆ ಯೂಕ ಯಾವಾಗಲೂ ಲಾಡ ಕಟ್ಟ ಅವಶ್ಯಕತೆ ಇರಲ್ವಾ ಇಲ್ಲ ಅಣ್ಣ ಯೂಕ ಏನು ಯಾವಾಗಲೂ ಲಾಡದ ಅವಶ್ಯಕತೆ ಏನಿಲ್ಲ ಮೆರವಣಿಗೆಗಳು ಕುರ್ಜಿಗಳು ಇದ್ರೆ ಲಾಡದ ಅವಶ್ಯಕತೆ ಇವಕ ಬೇರೆ ಟೈಮ್ ಲಾಡದ ಅವಶ್ಯಕತೆ ಇಲ್ಲ ಆದ್ರೂನು ಗೊರ್ಸ್ ಬೆಳೆದು ಬಿಡ್ತವೆ ಗೊರ್ಸ್ ಮಾಡ್ತಾರೆ ಅಣ್ಣ ಎರಡುವರೆ ತಿಂಗಳು ಮೂರು ತಿಂಗಳಿಗೆ ಒಂದ ಸಲ ಮಾಡ್ಸೇ ಮಾಡ್ತಾರೆ ನಿಮ್ಮನ್ನೆಲ್ಲ ಯಾವ ತರ ಮಾತಾಡ್ಸೋದಾಗಿರಲಿ ನೋಡ್ಕೊಳ್ಳೋದಾಗಿರಬಹುದು ಯಾವ ತರ ಅಣ್ಣ ನಾವು ಲಾಳ್ದವರು ಅನ್ನೋ ಭಾವನೆಯಿಂದ ಅವರು ನಮ್ಮ ಮಾತಾಡಲ್ಲ ಅವರು ಸ್ವಂತ ಮನೆಯಾಗಿ ಇರ್ತಿರಲ್ಲ ನಾವು ಆ ರೀತಿಯಾಗಿ ನಮಗೆ ಅವರು ಮಾತಾಡ್ತಾರೆ ಅಣ್ಣ ಇಲ್ಲಿನ ಜನ ಯಾರೇ ಬರಲಿ ಒಂದು ಗೆಸ್ಟ್ಗಳು ಬರಲಿ ಯಾರೇ ಬರಲಿ ತನ್ನೋರು ಅಂತ ಮಾತಾಡ್ತಾರೆ ಅವರು ಬೇರೆವರು ಅಂತ ಯಾರಿಗೂ ಇವತ್ತು ಗಂಟ ಮಾತಾಡಿಲ್ಲ ಅವರು ಈಗ ಅಷ್ಟಣ್ಣ ಇಲ್ಲಿ ಬಂದು ಹೋಗೋರ್ಕ ಒಂದು ತಿಂಗಳಕ 60-70,000 ಜ್ಯೂಸ್ಗಳಕ ಅದಕ್ಕಿದಕ್ಕೆ ಅವ್ರು ಬಿಲ್ ಕಟ್ತಾರಣ್ಣ ಅಷ್ಟು ದುಡ್ಡೂ ಖರ್ಚಾತದ ಅವ್ರದ್ದು ಅಂದ್ರೆ ನೀವೇ ತಿಳ್ಕೊಳ್ಳಿ ಯಾವ ರೀತಿಯಾಗಿ ಮಾತಾಡ್ತಾರ ಅವರು ನೀವೇ ಒಂದು ತಿಳ್ಕೊಳ್ಳಿ ಒಂದು ಉದಾಹರಣೆ ಕೊಡ್ತಾ ಇರೋದು ನಾನು 60-70,000 ಗಂಟ ಜ್ಯೂಸ್ಗಳದು ಅದರದು ಇದರದು ಬಿಲ್ಲೇ ಕಟ್ತಾರ ಅವರು ಮೊದ್ಲಿಂದನೂ ಇದೇ ಕೆಲಸನ ಇಲ್ಲ ಬೇರೆ ಕೆಲಸನ ಮಾಡ್ತೀರಾ ಇಲ್ಲ ಯಜಮಾನ್ರೆ
ನನ್ನ ಲೈಫ್ ಆಗಿ ನಾನು ಬೇರೆ ಕೆಲಸನೇ ಇಲ್ಲ ಕುದುರೆ ಮಾಡ್ತಾ ಇದ್ದೆ ಅದು ಯಾಕೋ ನನಗೆ ಸೆಟ್ ಆಗಿಲ್ಲ ಮಾಡಿದೆ ಒಂದು 4 ವರ್ಷ ಬಿಟ್ಬಿಟ್ಟೆ ಯಜಮಾನ್ರೆ ತಿರುಗಿ ಮಾಡಕ್ಕೆ ಹೋಗಿಲ್ಲ ಅದು ಈಗಲೂ ಮಾಡ್ತೀನಿ ನಾನು ಕುದುರೆಗೂ ಕಟ್ತೀನಿ ಅಂದ್ರೆ ಕಡಿಮೆ ನೇಡ ಬಾಂಬೆ